ಸರ್ ನಮಸ್ಕಾರ, ನಾನು ಕುಮಾರಸ್ವಾಮಿ ಅಂತ, 5ನೇ ವಾರ್ಡು ಇಲ್ಲಿ BJP ಆಕಾಂಕ್ಷಿಯಾಗಿ ಈಗ ಸ್ಪರ್ಧೆ ಮಾಡ್ತಾ ಇದ್ದೀನಿ. ನಾನು ಈಗ ಸ್ಪರ್ಧೆಯಲ್ಲಿ BJPಯಲ್ಲಿ ಟಿಕೆಟ್ ಕೇಳಿದ್ದೀನಿ. ಈಗ ಟಿಕೆಟ್ನಲ್ಲಿ ನಮಗೆ ಕೊಡ್ತಾರೆ, ಆದರೆ ನನಗೆ ಅವಕಾಶ ಮುಖ್ಯ ಅಂದರೆ ನಾನು ಅನೇಕ ಸಂಘದಲ್ಲಿ ಮತ್ತು ಜನಗಳಲ್ಲಿ ಗುರುತಿಸ್ಕೊಂಡು ಅನೇಕ ಜನಗಳ ಸೇವೆಗಳನ್ನು ಮಾಡ್ಕೊಂಡು ಬಂದಿದ್ದೀನಿ. ಈಗ ಅನೇಕ ರೇಷನ್ ಕಾರ್ಡ್ ಇರ್ಬೋದು, ಮತ್ತು ಇಲ್ಲಿ ಬಡವರ ಮನೆಗಳಿಗೆ ಬಗ್ಗೆ ಅರ್ಜಿಗಳು ಹಾಕ್ಸಿ ಮನೆಗಳು ಕೊಡೋದಕ್ಕೆ ಹೋರಾಟ ಮಾಡ್ತಾಯಿದ್ದೀನಿ. ಮತ್ತು ನೀರೊಂದು ಭಾರಿ ಇಲ್ಲಿ ತೊಂದರೆ ಇದೆ ನಮಗೆ. ಆ ನೀರಿಗೆ ಒಂದು ವಾಟರ್ ಟ್ಯಾಂಕ್ ಇತ್ತು, ನೀರಿತ್ತು, ಆ ನೀರನ್ನ ಒಡೆದೋಗ್ಬಿಟ್ಟು ಆಗ ಇದನ್ನು ಮಾಡಿದ್ದಾರೆ, ಡಮಾಲಿಷ್ ಮಾಡಿಬಿಟ್ಟು ಹೊಸದು ಒಂದು ಟ್ಯಾಂಕರ್ ಕಟ್ಟಬೇಕು. ಈ ಭಾಗದಲ್ಲಿ ನೀರಿಗೆ ವ್ಯವಸ್ಥೆ ತುಂಬ ತೊಂದರೆ ಆಗಿದೆ. ಈ ನೀರಿಗೆ ಹೊಸ ಪಂಪ್ ಸೆಟ್ ಹಾಕ್ಬಿಟ್ಟು ಈ ಅಮಾನಿ ಕೆರೆ ಒಳಗಡೆನೇ ಒಂದು ಅಲ್ಲಿ ಜಾಗ ತಗೊಂಡು ನನ್ನ ವಾರ್ಡೇ ಬರುತ್ತೆ, ಆ ಅಮಾನಿ ಕೆರೆಯಲ್ಲಿ ಒಂದು ಜಾಗ ತಂಡ ಓವರ್ ಟ್ಯಾಂಕರ್ ಕಟ್ಟಿಬಿಟ್ಟು ಇಲ್ಲೆಲ್ಲ ನೀರು ಹರಿಸ್ಬೇಕು. ಈ ಕಡೆ ಭಾಗದಲ್ಲಿ ನೀರು ಸಿಗ್ತಾ ಇಲ್ಲ, ಅಮಾನಿ ಕೆರೆಗೆ ಒಂದು ಪಾಯಿಂಟ್ ಮಾಡಿದ್ರೆ ಅಲ್ಲಿ ನೀರು ಕೊಟ್ಬಿಟ್ಟು ಇಲ್ಲೆಲ್ಲ ನೀರು ಕೊಡಬೇಕು ಸುತ್ತಮುತ್ತ ಅಂತ ನಂದೊಂದು ಯೋಜನೆನೂ ಇದೆ. ಅದೊಂದು ಯೋಜನೆ ಮಾಡೋಕ್ಕೆ ನಾನು ಅಲ್ಲೇ ರೆಡಿ ಇದ್ದೀನಿ. ಸ್ತ್ರೀಶಕ್ತಿ ಸಂಘಗಳು ಯಾವ್ಯಾವ ಇದೆ, ಆ ಸಂಘಗಳಿಗೆ ಏನೇನು ಸೌಲಭ್ಯಗಳು ಕೊಡಬೇಕು, ಆ ಬಡವರು ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಒಂದೊಂದು ಗುರುತಿಸಿ ನಮ್ಮ ಸಂಘದ ಬಂದಾಗ ಏನು ಮಾಡ್ಬೋದು ಅವ್ರಿಗೆ. ಈ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಬರ್ತಾ ಇದೆ, ಅದಕ್ಕೆ ಏನು ಮಾಡಬೇಕು, ಅದಕ್ಕೊಂದು ಪಟ್ಟಿ ಮಾಡ್ಕೊಂಡು ಅವ್ರಿಗೆ ಇವತ್ತಿಂದ ಇಷ್ಟು ಮನೆ ಕಟ್ಟಬೇಕು, ಲೋನ್ ಕೊಡಬೇಕು ಅಂತಲೂ ಬರ್ತಾ ಇದೆ. ಅದಕ್ಕೂ ನಾನು ಸ್ತ್ರೀ ಶಕ್ತಿ ಸಂಘದಿಂದ ಅರ್ಜಿಗಳು ಹಾಕಿಸ್ಕೊಂಡು ನನ್ನದೇ ಆದಂಥ ಒಂದು ಆಫೀಸ್ ಮಾಡ್ಕೊಂಡು ಒಂದು 5 ಜನ ನನ್ನ ಸ್ವಂತ ಖರ್ಚಿನಿಂದ 5 ಜನ ಇಲ್ಲಿ ಕಾರ್ಯಕರ್ತನ ಇಟ್ಕೊಂಡು ಎಲ್ಲ ಅವ್ರನ್ನೆಲ್ಲ ಚೆಕ್ ಮಾಡಿ ಅವರೆಲ್ಲ ಮತದಾರ ಮನೆ ಮನೆಗೂ ಹೋಗಿ ನಾನು ಇಲ್ಲಿ ಬಂದ ಮೇಲೆ ನನ್ನ ಸ್ವಂತ ಖರ್ಚಿನಿಂದ ಹೋಗಿ ಅವ್ರ ಮನೆ ಸರ್ವೆ ಮಾಡಿ ತಗೊಂಬಂದು ಬಡವ್ರು ಯಾರ್ಯಾರು ಅವರೇ ಏನೇನು ಮಾಡ್ಬೋದು ಇವ್ರಿಗೆ ಸೌಲಭ್ಯ ಅದೊಂದು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಅದೊಂದು ಮಾಡ್ತಾ ಇದ್ದೀನಿ, ಅದೊಂದು ಯೋಜನೆ ನನ್ನ ಹತ್ರನೂ ಇದೆ, ಅದೊಂದು ಮಾಡಬೇಕು. ಇದು ನಾನೇ ಆದಂಥ ಒಂದು ನೀರೊಂದು ತುಂಬ ಪ್ರಾಬ್ಲಮ್ ಇದೆ, ಚರಂಡಿಗಳಿಲ್ಲ, ನೀರಿಲ್ಲ, ಇದು ಅನೇಕ ಇದು ವಿದ್ಯುತ್ ದೀಪ ಅಂತೂ ಎಲ್ಲೋ ಲೈನಾಗಿ ಹಾಕ್ಕೊಳ್ತೋದ್ರು 2 ವರ್ಷ ಆಯಿತು, ಇವತ್ತು ವಿದ್ಯುತ್ ದೀಪ ಬಂದಿಲ್ಲ. ಇದು ಒಂದು 3 ವರ್ಷ 2 ವರ್ಷದಿಂದ ಇವತ್ತು ನೋಡಿ ಏಕ ಲೈನಾಗಿ ಹಾಕಿದ್ದಾರೆ, ಇದೇನು ವಿದ್ಯುತ್ ದೀಪನೂ ಬಂದಿಲ್ಲ. ಇದು ಮಾಡೋದು ಬೇಕಿರಲಿಲ್ಲ, ಹೇಳಿ ರೋಡ್ ವೈಡಿಂಗ್ ಆಗಬೇಕಾಯಿತು, ರೋಡ್ ವೈಡಿಂಗ್ ಆಗ್ದಲ್ಲೇ ವಿದ್ಯುತ್ ದೀಪಕ್ಕೆ ತಗೊಂಬಂದು ಕುಂಡಿಸ್ಬಿಟ್ರು. ಇವತ್ತು ನಾವು ಬರೋಕ್ಕೆ ಆಗ್ತಾಯಿಲ್ಲ, ನಮ್ಮ ಚಿಕ್ಕಪೇಟೆ ಹಳೆ ವಾರ್ಡ್ ಇದು, ಇದು ಒಂದು ಊರು ಹಳ್ಳಿ, ಇದು ಮೊದಲನೇ ಸಿಟಿ ತುಮಕೂರಿನಾಗೆ. ಈ ತುಮಕೂರು ಮೊದಲನೇ ಹುಟ್ಟಾಕಿದ್ದೇನೆ ಈ ಚಿಕ್ಕಪೇಟೆಯಿಂದ, ಅನೇಕ ಊರಿಂದ, ಈ ಊರಿಂದನೇ ಬೇರೆ ಕಡೆ ಬೆಳೀತು. ಈ ಹಳೆ ಊರನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ, ಇಂದಿನ ರಾಜಕಾರಣಿಗಳು ನೆಗ್ಲೆಕ್ಟ್ ಮಾಡಿದ್ದಾರೆ, ಇಂದಿನ ಕೌನ್ಸಿಲರ್ ಕೂಡ ಸಹ ನೆಗ್ಲೆಕ್ಟ್ ಮಾಡಿದ್ದಾರೆ. ಅದರಿಂದ ನಾವು ಎಚ್ಚೆತ್ಕೊಂಡ್ಬಂದ್ರೆ, ನಾನೊಬ್ಬ ಫ್ರೀಡಮ್ ಫೈಟರ್ ಮಗ, ಪ್ರಾಮಾಣಿಕತೆಯಿಂದ, ಸತ್ಯದಿಂದ, ಧರ್ಮ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ನಾನು ಕೆಲಸ ಮಾಡಬೇಕು. ನನಗೆ ಓಟ್ ಹಾಕ ಜನಕ್ಕೆ ನಾನು ಅವರಿಗೆ ಅನ್ಯಾಯ ಮಾಡ್ದಂಗೆ 24 ಗಂಟೆ ನಾನು ಕೆಲಸ ಮಾಡಬೇಕು ಅಂತ ನನ್ನ ಮನೆಯವರು ಸಮೇತನೂ ಹೇಳಿದ್ದೀನಿ. ನಾನು 24 ಅವರ್ ರಾಜಕಾರಣಿ, ನಾನು ಸಮಾಜ ಸೇವೆ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ನನ್ನ ಮನೆಯವ್ರ ಸಮೇತನೂ ಹೇಳಿದ್ದೀನಿ, ನನಗೆ ನೀವು ಯಾರೂ ತೊಂದರೆ ಮಾಡಬೇಡಿ, ನಾನು 24 ಗಂಟೆ ನಾನು ಸಮಾಜ ಸೇವೆಗೆ ಮಾಡೋದೆ ಅಂತಲೂ ಹೇಳಿದ್ದೀನಿ. ಆದ್ದರಿಂದ ನಾನು ಯಾವುದೇ ಕಾರಣಕ್ಕೂ ನನಗೆ ಓಟ್ ಹಾಕೋ ಜನಕ್ಕೆ ಏನೂ ತೊಂದರೆ ಇಲ್ಲದಂಗೆ ಯಾವುದೇ ನನ್ನ ನಂಬರಿಗೆ ಫೋನ್ ಬಂದರೆ ಮಧ್ಯರಾತ್ರಿಲಿ ಬಂದು ನಿಂತ್ಕೊಂಡು ಅವ್ರ ಕಷ್ಟ ಸುಖಕ್ಕೆ ಭಾಗ ಆಗ್ತೀನಿ, ಅವ್ರಿಗೆ ಏನೇ ತೊಂದರೆ ಆದ್ರೂ ನಾನು ಬಗೆಹರಿಸ್ಕೊಡ್ತೀನಿ. ಆದ್ದರಿಂದ ನಾನು ಈ ಭರವಸೆನ ಈ ಜನಕ್ಕೆ ನಮ್ಮ ತುಮಕೂರು ನಗರಕ್ಕೆ ನಾನು ಈ ನನ್ನ ವಾರ್ಡಿನಿಂದ ಪರವಾಗಿ ನಾನು ಇವರು ಹೇಳ್ತಾ ಇದ್ದೀನಿ ಸರ್. ನಾನು ನಿಮ್ಮ ಒಡನಾಡಿನಲ್ಲಿರೋಂಥವನು, ನನಗೆ ನೀವು ಟಿಕೆಟ್ ಕೊಟ್ಟು ನನಗೆ ಅವಕಾಶ ಮಾಡಿಕೊಟ್ಟು ನಾನು ಕಣದಾಗಿದ್ದರೆ ನೀವೆಲ್ಲರೂ ನನಗೆ ಮತವನ್ನು ಕೊಡಿ, ನಾನು ನಿಮ್ಮ ಅಭಿವೃದ್ಧಿಗೆ ಸದಾ ಬದ್ಧನಾಗಿರ್ತೀನಿ ಎಂದು ಕೇಳ್ಕೊಳ್ತಾ ಇದ್ದೀನಿ. ಕುಮಾರಸ್ವಾಮಿ ನಮಸ್ಕಾರ.